ಸಂಘಟನೆ ಅಂದರೆ ಸಂಘಟನೆ ನಡೆಸುವುದರ ಬಗ್ಗೆ, ಅದರಲ್ಲಿ ಎದುರಿಸಬಹುದಾದ ಕಷ್ಟಗಳು, ಅದಕ್ಕೆ ಸರಿಯಾದ ಪರಿಹಾರಗಳ ಬಗ್ಗೆ ನಮ್ಮ ಪದಾಧಿಕಾರಿಗಳಿಗೆ ಸ್ವಲ್ಪ ತರಬೇತಿ ಹಾಗೂ ಸೂಚನೆಗಳನ್ನು ಕೊಡಲಿದ್ದಾರೆ. ಓದು ಮಗುವಿಗೆ ಎಲ್ಲರಿಗೂ ನಮಸ್ಕಾರ. ಹಾಗೂ ವೇದಿಕೆಯ ಮೇಲೆ ಅಧ್ಯಕ್ಷರಾಗಿರುವ ಅಧ್ಯಕ್ಷರಾಗಿ ಆಸೀನರಾಗಿರುವ ಮಹಾದೇವ ಮಾರು, ನಮ್ಮ ಸಮುದಾಯದ ಹಿರಿಯ ಸಂಘಟಕಿ, ಅವರ ಸಂಸ್ಥೆಗಳನ್ನು ಸ್ಥಾಪನೆ ಮಾಡಿ ನಿರಂತರವಾಗಿ ಸೇವೆ ಮಾಡ್ತಾ ಬರ್ತಾ ಇರುವಂಥದ್ದು ಮಹಾದೇವ ಮಾರು. ಅದೇ ರೀತಿ ಜಯಲಕ್ಷ್ಮಿಯವರು ಕೂಡ ಒತ್ತಿಲಿಕೆ ಹಾಗೂ ಅನೇಕ ಸಂಘ ಸಂಸ್ಥೆಗಳು ಜೊತೆಗೂಡಿಕೊಂಡು ಕಾರ್ಯಕ್ರಮ ಮಾಡ್ತಾ ಇರ್ತೀವಿ. ನಾಗಮ್ಮ ನಮ್ಮ ಬೆಂಗಳೂರು ನಗರ ಜಿಲ್ಲಾ ಗೌಡರ ಗೌಡತಿಯ ಸೇನೆಯ ಅಧ್ಯಕ್ಷರು, ಅವರು ಕೂಡ ನಮ್ಮ ಈ ಸಂದರ್ಭದಲ್ಲಿ ಸ್ಮರಿಸ್ತಾ. ಮೊದಲನೇದಾಗಿ ನೀವೆಲ್ಲ ಇವತ್ತು ಸೇರಿದ್ದೀರ, ಈಗಾಗಲೇ ಹಿಂದೆನೂ ಹಲವಾರು ಕಾರ್ಯಕ್ರಮಗಳಲ್ಲಿ ಸೇರಿದ್ದೀರ, ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿದ್ದೀರಾ, ಯಶಸ್ಸು ಕೂಡ ಕಂಡಿದ್ದೀರಾ. ಈಗಾಗಲೇ ಒಂದು ವರ್ಷದಲ್ಲಿ ಅನೇಕ ಕಾರ್ಯಕ್ರಮಗಳು ಆಗಿವೆ. ಬಹುಶಃ ನಿಮಗೆ ಗೊತ್ತಿದೆ ಆ ಕಾರ್ಯಕ್ರಮದಲ್ಲಿ ಲೋಪ ಏನಾಗಿತ್ತು ಅಥವಾ ಅದರಲ್ಲಿ ಯಶಸ್ಸು ಏನು ಸಿಕ್ತು, ನಮಗೇನು ಅದರಿಂದ ಉಪಯೋಗ ಆಯಿತು. ಇದಿಷ್ಟು ಸಂಬಂಧಪಟ್ಟಂಗೆ ಇದು ಮಾಡಿ. ಮೊದಲನೇದಾಗಿ ನೀವು ಸಂಘಟನೆ ಅನ್ನೋದೇನು ಅನ್ನೋಂಥದ್ದು ಅರ್ಥ ಮಾಡಿ. ಸಂಘ ಅಂದ್ರೇನು? ಸಂಘ ಅಂದ್ರೇನು? ಸಂಘ ಅನ್ನುವಂಥದ್ದು ಸಮಾನ ಮನಸ್ಕರು ಅಂದರೆ ಒಂದು ರೀತಿ ಚಿಂತನೆಗೆ ನಾವೆಲ್ಲ ಒಗ್ಗೂಡುವಂಥದ್ದಕ್ಕೆ ಅದಕ್ಕೆ ಒಂದು ಸಂಘ ಅನ್ನುವಂಥದ್ದು ಸ್ಥಾಪನೆ ಮಾಡ್ಕೊಳ್ತೀವಿ. ಆ ಸಂಘಕ್ಕೆ ಮಾನ್ಯತೆ ಅನ್ನೋದು ಸಿಗಬೇಕು ಅಂತಂದರೆ ನಾವು ರಿಜಿಸ್ಟರ್ ಮಾಡಬೇಕಾಗ್ತದೆ. ಒಂದು ಸೊಸೈಟೀಸ್ ಆ್ಯಕ್ಟಲ್ಲಿ ರಿಜಿಸ್ಟರ್ ಮಾಡಬೇಕಾಗ್ತದೆ, ಇಲ್ಲ ಅಂತಂದರೆ ಟ್ರಸ್ಟ್ ರೀತಿಯಲ್ಲಿ ರಿಜಿಸ್ಟರ್ ಮಾಡಬೇಕು. ಆ ರಿಜಿಸ್ಟರ್ ಮಾಡಿದ ಮೇಲೆ ಅದು ಅಧಿಕೃತ ಆಯಿತು ಅಲ್ವಾ? ಈಗ ನೀವು ಆಗಲೇ ಅಧಿಕೃತವಾಗಿ ಸಂಘ ಸ್ಥಾಪನೆ ಮಾಡಿ ಆಗೋಗಿದೆ. ಆ ಸಂಘ ಸ್ಥಾಪನೆ ಮಾಡಿ ಪದಾಧಿಕಾರಿಗಳನ್ನ ಪಟ್ಟಿನೂ ಕೂಡ ನೀವು ಆಗಲೇ ಸಿದ್ಧ ಮಾಡ್ಕೊಂಡಿದ್ದೀರ. ಆ ಪದಾಧಿಕಾರಿಗಳ ಪಟ್ಟಿ ಇರಲಿಲ್ಲ ಅಂತಂದರೆ ಸಂಘ ಸ್ಥಾಪನೆ ಮಾಡಲಿಕ್ಕೆ ಆಗ್ತಾ ಇಲ್ಲ. ಈಗ ಸಂಘನ ಮುಂದೆ ಹೆಂಗೆ ಕೊಂಡೊಯ್ಯಬೇಕು, ನಮ್ಮ ಸಂಘದಲ್ಲಿ ಕಾರ್ಯಕ್ರಮಗಳೇನಾಗಬೇಕು, ಇದಕ್ಕೆ ನಾವು ಸಂಘ ಅನ್ನುವಂಥದ್ದು ಮಾಡಿರ್ತೀವಿ. ಆ ಸಂಘ ಅನ್ನೋದು ಮಾಡಲಿಕ್ಕೇನು, ನಮ್ಮೊಂದು ಧ್ಯೇಯೋದ್ದೇಶ ಅನ್ನೋದಿರುತ್ತೆ. ನಾವು ಯಾಕಾಗಿ ಈ ಸಂಘ ಮಾಡ್ತಾ ಇದ್ದೀವಿ, ನೀವೆಲ್ಲ ಕೂತ್ಕೊಂಡು ಚರ್ಚೆ ಮಾಡಿರ್ತೀರ, ನಾವು ಯಾಕಾಗಿ ಈ ಸಂಘ ಮಾಡ್ತಾ ಇದ್ದೀವಿ, ಸಾಂಸ್ಕೃತಿಕವಾಗ, ಸಾಹಿತ್ಯಿಕವಾಗ, ಕ್ರೀಡಾತ್ಮಕವಾಗ, ಅಥವಾ ಹೋರಾಟಕ್ಕೆ ಸಂಬಂಧಪಟ್ಟಂಗ, ಅಥವಾ ಜನಾಂಗನ, ಅಥವಾ ಧರ್ಮನ, ಅಥವಾ ದೇವಾಲಯನ, ಈ ರೀತಿ ಅನೇಕ ಇರುತ್ತೆ. ಅದರಲ್ಲಿ ಈಗ ಗೌಡತಿಯರ ಸೇನೆ ಮಾಡಿರುವಂಥದ್ದೇನು ವಿಶೇಷವಾಗಿ, ನಮ್ಮ ಜಾತಿಯ ವಿಶೇಷವಾಗಿ ನಮ್ಮ ಹಿಂದೂ ಧರ್ಮದಲ್ಲಿ ಇರುವಂಥ ಗೌಡತಿಯರ ಹೀರೋಗೆ ಅದನ್ನೊಂದು ಸಂಘ ಸ್ಥಾಪನೆ ಮಾಡಿ ಆ ಸಂಘದ ಮುಖಾಂತರ ನಿಮ್ದೊಂದು ಧ್ಯೇಯೋದ್ದೇಶಗಳನ್ನ ಹಾಕೊಂಡಿದ್ದೀವಿ. ನಾವೆಲ್ಲ ಒಂದು ಕಡೆ ಒಗ್ಗೂಡ್ಬೇಕು ಅಂತ. ಅವು ಒಗ್ಗೂಡ್ಬೇಕು ಅಂತಂದಾಗ ಆ ಸಮಯ ಅನ್ನುವಂಥದ್ದು ಪ್ರಮುಖವಾಗಿರುತ್ತೆ. ಆ ಸಮಯಕ್ಕೆ ನಾವು ಸರಿಯಾಗಿ ಆ ಸಂದರ್ಭದಲ್ಲಿ ಬರಲಿಲ್ಲ ಅಂದರೆ ಅದು ನನ್ನ ಕಾರ್ಯಕ್ರಮ ಅಲ್ಲ, ಅದು ಸಂಘದ ಕಾರ್ಯಕ್ರಮ ಅನ್ನೋದು ಆಗ್ಬಾರ್ದು. ಸಂಘ ಮತ್ತು ಕಾರ್ಯಕ್ರಮ ಅಂತಲ್ಲ, ಇದು ಯಾವತ್ತು ನಮ್ಮದು ಅಂತ ಬರ್ತದೆ. ಈಗ ನಿಮ್ಮ ಮನೆ ಗೃಹಪ್ರವೇಶ ಆಗ್ತಾ ಇತ್ತು, ನಿಮ್ಮ ಮನೆ ಏನೋ ಇದು ಅಂತ ಅಂದಾಗ ಬೆಳಗ್ಗೆ ಎದ್ದು ಹೇಗೆ ನೀವು ತಯಾರಾಗಿ ಬೆಳಗ್ಗೆಯಿಂದನೂ ಸಿದ್ಧ ಆಗಿ ನೀವು ಹೇಗೆ ಜೊತೆಗೂಡ್ಕೊಂಡು ಕೆಲಸ ಮಾಡ್ತಾ ಇರ್ತೀರ, ಅದೇ ರೀತಿ ಭಾವನೆನ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದಾಗ ಅದು ತಾವೆಲ್ಲರೂ ಜೊತೆಗೂಡಿ ಅದನ್ನ ನಿರ್ಧಾರ ಮಾಡಿದ್ರ, ಈ ದಿನಾಂಕ, ಈ ಸಮಯ, ಈ ಸ್ಥಳದಲ್ಲಿ ಈ ಕಾರ್ಯಕ್ರಮನ ನಾವು ಆಯೋಜನೆ ಮಾಡ್ತಾ ಇದ್ದೀವಿ. ಅಲ್ಲಿ ಒಬ್ಬರೇ ತಗೊಂಡಿದ್ರೆ ನಿರ್ಧಾರ, ಅವಾಗ ಅದು ವೈಯಕ್ತಿಕ ಆಗೋಗ್ಬಿಡುತ್ತೆ. ಸಂಘ ಅಂತ ಬಂದಾಗ ಅಲ್ಲಿ ಸಮಾನ ಮನಸ್ಕರೆಲ್ಲ ಚಿಂತನೆ ಮಾಡಿ ಆ ಸಭೆಯಲ್ಲಿ ತೀರ್ಮಾನ ಕೈಗೊಂಡ ಮೇಲೆ ಇಂತಿಂಥ ಕಾರ್ಯಕ್ರಮಗಳನ್ನ ನಾವು ಹಮ್ಮಿಕೊಂಡಿದ್ದೀವಿ ಅಂತ ಹೇಳ್ತೀವಿ. ಇದಕ್ಕೆ ಮೊದಲು ಕ್ಯಾಲೆಂಡರ್ ಆಫ್ ಇವೆಂಟ್ಸ್ ಅನ್ನೋದು ನೀವು ಮಾಡ್ಕೊಬೇಕಾಗುತ್ತೆ. ಅಂದರೆ ಸಂಘ ಸ್ಥಾಪನೆ ಮಾಡಿದ ತಕ್ಷಣ ನಾವು ಅದು ಮಾಡಬೇಕು ಇದು ಮಾಡಬೇಕು ಅಂತ ಎಲ್ಲ ಓಡಲಿಕ್ಕೆ ಬೇಕಾದಷ್ಟು ಸಂಘ ಸ್ಥಾಪನೆ ಆಗುತ್ತೆ, ಬೇಕಾದಷ್ಟು ಸಂಘ ರಿಜಿಸ್ಟರ್ ಆಗುತ್ತೆ. ಆದರೆ ಕೆಲವೇ ಸಂಘಗಳು ಅಸ್ತಿತ್ವದಲ್ಲಿ ಉಳಿಯುವಂಥ. ಈಗ ನಿಮಗೆ ಕೇಳ್ತೀನಿ, ಒಂದು ಉತ್ತಮ ಸಂಘಟನೆ ಅನ್ನೋದು ನಿಮ್ಮ ಮನಸ್ಸಲ್ಲಿ ಯಾವುದಿದೆ ಹೆಸರು? ಉತ್ತಮ ಸಂಘಟನೆ ಅನ್ನೋದು ಯಾವುದಾದ್ರೂ ಆಗಿ ಪರವಾಗಿಲ್ಲ. ಸರಿ ಇದೆ. ಈಗ ಕರ್ನಾಟಕ ರಕ್ಷಣಾ ವೇದಿಕೆ ಅನ್ನುವಂಥದ್ದು ತಿಳಿಸು. ಸಂಘಟನೆ ನಾನು ಹೇಳ್ತಾ ಇರೋದು ಸಂಘಟನೆ. ಸಂಘ ಅಂದಾಗ ನಾವು ಅದೇ ರೀತಿ ಹೋಗ್ಬೇಕು, ಅಥವಾ ನಾವು ಅದಕ್ಕಿಂತ ಚೆನ್ನಾಗಿ ಮಾಡಬೇಕು, ಅಥವಾ ನಾವು ನಮ್ಮ ಒಂದು ದೇವೋದ್ದೇಶಗಳಿಗೆ ಸಂಬಂಧಪಟ್ಟ ಹಾಗೆ ನಾವು ಕ್ರಿಯಾಶೀಲವಾಗಿ ಆಗ್ಬೇಕು ಅನ್ನುವಂಥದ್ದು ಎಲ್ಲರಲ್ಲೂ ಇದ್ದೇ ಇರ್ತದೆ, ಪ್ರತಿಯೊಂದು ಸಂಘದ ಪದಾಧಿಕಾರಿಗಳಲ್ಲಿ ಇರ್ತದೆ. ಆದ್ರೆ ಹೆಂಗ್ ಮಾಡೋದು?
ಇದು ಹೆಂಗ್ ಮಾಡೋದು ಅನ್ನುವಂಥದ್ದನ್ನ ನಮ್ಮ ಜನಾಂಗದಲ್ಲಿ ಏನಾಗಿದೆ ಅಂತಂದ್ರೆ, ಇದ್ರ ಬಗ್ಗೆ ಮಹಿಳೆಯರು ಬಹಳ ಹಿಂದೆ ಮನೆಯಲ್ಲೇ ಕೆಲಸ ಮಾಡ್ತಾ ಇದ್ದಿದ್ದು ಮತ್ತು ಕೃಷಿಗೆ ಸಮುದಾಯಕ್ಕೆ ಸಂಬಂಧಪಟ್ಟ ಕೆಲಸ ಮಾಡ್ತಾ ಇದ್ರಿಂದ ಹೊರಗಡೆಗೆ ಅವ್ರಿಗೆ ಬರ್ಲಿಕ್ಕೆ ಅಷ್ಟು ಅವಕಾಶಗಳು ಇರಲಿಲ್ಲ. ಆದರೆ ಇವತ್ತಿನ ಬದಲಾದಂಥ ಸಮಯದಲ್ಲಿ ಇವತ್ತು ಸಮಯ ಇದೆ ಮತ್ತು ನಾವು ಕಳೆದಂಥದ್ದು ಏನಕ್ಕೋಸ್ಕರ ನಾವಿವಾಗ ಸೇರ್ತಾ ಇರೋಂಥದ್ದು, ಮುಂದಿನ ಪೀಳಿಗೆಗಳು ನಾವೇನು ಸಫರ್ ಮಾಡಿದ್ದೀವಿ ಅದಾಗಬಾರ್ದು. ಎರಡನೇದು, ಇದು ಒಂದು ಸಂಪರ್ಕ ಸೇತುವೆ ರೀತಿ ಕೆಲಸ ಮಾಡಬೇಕು. ಸೊ ಇದನ್ನು ಮಾಡಬೇಕು ಅಂತಂದಾಗ ನಾವು ಪ್ರತಿಯೊಬ್ಬ ಪದಾಧಿಕಾರಿಗಳು ಆ ಸಂಘದ ಆಧಾರ ಸ್ತಂಭ ಆಗಿ ನೀವು ನಿಲ್ಲಬೇಕಾಗ್ತದೆ. ಪ್ರತಿಯೊಬ್ಬರು ಒಂದೊಂದು ಪಿಲ್ಲರ್ ಅಂದರೆ ಮೆಟ್ರೋ ಏಕಾಏಕಿ ಓಡಲ್ಲ, ಮೆಟ್ರೋಗೆ ಒಂದು ಓಡಬೇಕು ಅಂದರೆ ಇವತ್ತು ಮೆಟ್ರೋ ಉದ್ಘಾಟನೆ ಆಗ್ತಾ ಇದೆ ಅಂತಂದರೆ ಒಂದೊಂದು ಪಿಲ್ಲರ್ಗಳು ಮುಖ್ಯ ಇರುತ್ತೆ. ಆ ಪಿಲ್ಲರ್ಗಳು ಒಂದೊಂದು ಸದೃಢವಾಗಿ ನಿಂತ್ಕೊಂಡ್ರೆ ಅಂದರೆ ಪದಾಧಿಕಾರಿಗಳು ನೀವೇನಿದೆ ನೀವು ಆ ಸಂಘ ಯಾವುದೇ ಸಂಘ ಆಗಿರಲಿ, ನಾನು ಗೌಡತೀಯರ ಸೇನೆ ಅಂತಲೇ ಮಾತಾಡ್ತಾ ಇಲ್ಲ, ಗೌಡರ ಯುವ ಸೇನೆ ಅನ್ನೋಂಥದ್ದು ನಾನು ಮಾತಾಡ್ತಾ ಇಲ್ಲ. ಯಾವುದೇ ಸಂಘಟನೆ ಇರಲಿ, ಅದು ಕನ್ನಡಪರ ಸಂಘಟನೆ ಇರಲಿ ಅಥವಾ ಮತ್ತೊಂದು ಇರಲಿ ಏನಾರ ಇರಲಿ, ನೀವು ಒಂದು ಸಂಘದ ಸದಸ್ಯರಾಗಿದ್ದೀವಿ ಅಂತ ಅಂದಮೇಲೆ ಆ ಸಂಘದ ಅವಿಭಾಜ್ಯ ಅಂಗ. ಅದರಲ್ಲೂ ವಿಶೇಷವಾಗಿ ನೀವು ಪದಾಧಿಕಾರಿಗಳಾಗಿದ್ದೀರಾ ಅನ್ನೋದು ಬಂತು ಅಂತಂದರೆ ಅಲ್ಲಿ ನಿಮಗೆ ಜವಾಬ್ದಾರಿ ಹೆಚ್ಚಿರುತ್ತದೆ. ನಿಮಗೆ ಆ ಜವಾಬ್ದಾರಿ ಕೊಡ್ತಾ ಇದ್ದಾರೆ ಅಂತಂದರೆ ನಿಮ್ಮಲ್ಲಿ ಆ ಸಾಮರ್ಥ್ಯನ ಗುರುತಿಸಿ ಆ ಒಂದು ಕಾರ್ಯ ಮಾಡಲಿಕ್ಕೆ ನಿಮ್ಮಲ್ಲಿ ಸಾಧ್ಯ ಇದೆ ಅನ್ನೋಂಥದ್ದನ್ನು ಗುರುತಿಸಿ ಅವ್ರಿಗೆ ನಿಮಗೆ ಸಂಘಟನೆಗಳು ನಿಮಗೊಂದು ಜವಾಬ್ದಾರಿನ ನೀಡ್ತದೆ. ನಿಮಗೆ ಒಂದು ಅಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿ, ಉಪಾಧ್ಯಕ್ಷರು ಈ ಥರದ್ದೆಲ್ಲ ನಿಮಗೆ ಇದ್ದ ಇದು ಪದಾಧಿಕಾರಿಗಳು. ಸಂಘಟನೆ ಏನಕ್ಕೆ ಬೇಕು? ಸಂಘಟನೆ ನಾವು ಒಗ್ಗೂಡಿದಾಗ ನಾವು ಯಾವುದೇ ಕಾರ್ಯನ ಒಟ್ಟಾಗಿ ಮಾಡಿದ್ರೆ ಬಹಳಷ್ಟು ಸುಲಭವಾಗಿ ನಾವು ಪಡ್ಕೊಳ್ಲಿಕ್ಕೆ ಸಾಧ್ಯ ಆಗುತ್ತೆ. ಅದೇ ನಾವು ಒಬ್ಬರೇ ಹೋಗಿ ನಾವು ಈ ಸಮುದಾಯದಿಂದ ಬಂದಿದ್ದೀವಿ ನಮಗೇನೋ ಒಂದು ಅನುಕೂಲ ಮಾಡಿ ಅಂತಂದರೆ ಇದು ಬಹಳ ಕಷ್ಟದ ಕೆಲಸ. ನೀವು ಅಂದರೆ ಇದೇನಾಗುತ್ತೆ, ಒಂದೊಂದು ಮೆಟ್ಲನ್ನು ನೀವು ಹತ್ಕೊಂಡು ಹೋಗ್ಬೇಕಾಗುತ್ತೆ. ಸೊ ಇಂಥ ಸಂದರ್ಭದಲ್ಲಿ ಸಂಘಟನೆ ಅನ್ನೋಂಥದ್ದು ಬಂತು ಅಂದರೆ ಅದರ ಫ್ಲೈಓವರ್ ರೀತಿ ಅದು. ಆ ಸಂಘಟನೆಯ ನಾನು ಪದಾಧಿಕಾರಿ ಅಂತಂದಾಗ ಆ ಸಂಘಟನೆಯ ಶಕ್ತಿ ನಿಮ್ಮ ಜೊತೆಗಿರುತ್ತೆ. ಆ ಶಕ್ತಿ ಆ ತಂತಾನೆ ಅವಾಗ ಏನಾಗುತ್ತೆ ಕಾರ್ಯ